ವೀಕ್ಷಕರೇ ವೀಕ್ಷಕರೇ, ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿ ವಯಸ್ಸಿನವರೆಗೂ ಕೂಡ ಚಂದ್ರ ಅಂದ್ರೆ ಏನೋ ಒಂದು ರೀತಿಯ ಕುತೂಹಲ. ಭೂಮಿಯ ಸುತ್ತ ಶಾಶ್ವತವಾಗಿ ಸುತ್ತುವಂತಹ ಏಕೈಕ ಸ್ವಾಭಾವಿಕ ಉಪಗ್ರಹ ಅಂತ ಹೇಳಿದ್ರೆ ಅದು ಚಂದ್ರ. ಭೂಮಿಯನ್ನು ಸುತ್ತುವ ಉಪಗ್ರಹಗಳ ಪೈಕಿ ಚಂದ್ರ ಅತಿದೊಡ್ಡ ಉಪಗ್ರಹ ಅಂತ ಹೇಳಬಹುದು. ಸೌರಮಂಡಲದಲ್ಲಿ ಆರನೇ ಅತಿದೊಡ್ಡ ಉಪಗ್ರಹ ಈ ಚಂದ್ರ. ಸುಮಾರು 4.5 ಬಿಲಿಯನ್ ವರ್ಷಗಳ ಹಿಂದೆ ಅಂದ್ರೆ ಚಂದ್ರಮಂಡಲದ ನಿರ್ಮಾಣವಾಗ್ತಿದ್ದ ಸಮಯ ಅದು. ಆ ಅವಧಿಯಲ್ಲಿ ಒಂದು ಬೃಹದಾಕಾರವಾದ ಕಲ್ಲು ಭೂಮಿಗೆ ಡಿಕ್ಕಿ ಹೊಡೆಯುತ್ತೆ. ಇದರ ಪರಿಣಾಮವಾಗಿ ಈ ಚಂದ್ರ ಹುಟ್ಟಿಕೊಳ್ತಾನೆ. ಆದರೆ ಚಂದ್ರನನ್ನು ಸೂಕ್ಷ್ಮವಾಗಿ ಗಮನಿಸಿದ್ದು 1610ರಲ್ಲಿ ಗೆಲಿಲಿಯೋ ತನ್ನ ಟೆಲಿಸ್ಕೋಪ್ನ ಸಹಾಯದಿಂದ ಚಂದ್ರನ ಮೇಲ್ಮೈನ ಸೂಕ್ಷ್ಮವಾಗಿ ಗಮನಿಸಲಾಗುತ್ತೆ. ಇನ್ನು ಚಂದ್ರ ಭೂಮಿಯಿಂದ ಬರೋಬ್ಬರಿ 384,400 ಕಿಲೋಮೀಟರ್ ದೂರದಲ್ಲಿದ್ದಾನೆ. ಈ ಚಂದ್ರ ನಮ್ಮ ಭೂಮಿಯನ್ನು ಪ್ರತಿ ಗಂಟೆಗೆ 3683 ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತಾನೆ. ನಮ್ಮ ಭೂಮಿಯನ್ನು ಚಂದ್ರ ಪೂರ್ತಿ ಸುತ್ತು ಬರುವುದಕ್ಕೆ 27 ಗಂಟೆ 43 ನಿಮಿಷ ಹಾಗೆ 11 ಸೆಕೆಂಡ್ ಬೇಕಾಗುತ್ತೆ. ಅಷ್ಟೇ ಅಲ್ಲದೆ ತನ್ನ ಒಂದು ಸುತ್ತು ಸುತ್ತೋದಕ್ಕೆ ಅಷ್ಟೇ ಸಮಯವನ್ನು ತೆಗೆದುಕೊಳ್ಳುತ್ತೆ. ಅಂದರೆ ಚಂದ್ರ ತನ್ನ ಸುತ್ತು ಸುತ್ತೋದಕ್ಕೆ ತೆಗೆದುಕೊಳ್ಳುವ ಸಮಯ ಭೂಮಿಯ ಒಂದು ಸುತ್ತು ಸುತ್ತೋದಕ್ಕೆ ತೆಗೆದುಕೊಳ್ಳುವ ಸಮಯಕ್ಕೆ ಸಮನಾಗಿರುತ್ತೆ. ಇದನ್ನೇ ನಾವು ಸಿಂಕ್ರೋನಸ್ ರೊಟೇಷನ್ ಅಂತಲೂ ಕೂಡ ಕರಿತೀವಿ. ಇದರ ಕಾರಣದಿಂದಾಗಿಯೇ ಚಂದ್ರನ ಇನ್ನೊಂದು ಮುಖವನ್ನು ನಮಗೆ ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ. ಇದನ್ನೇ ನಾವು ಡಾರ್ಕ್ ಸೈಡ್ ಆಫ್ ದಿ ಮೂನ್ ಅಂತಲೂ ಕೂಡ ಕರಿತೀವಿ. ಹಾಗಂತ ಆ ಒಂದು ಬದಿಗೆ ಸೂರ್ಯನ ಬೆಳಕು ಬೀಳೋದಿಲ್ಲ ಅಂತಲ್ಲ, ಚಂದ್ರನ ಆ ಒಂದು ಭಾಗ ಭೂಮಿಯಿಂದ ನಮಗೆ ಕಾಣೋದಕ್ಕೆ ಸಿಗೋದಿಲ್ಲ. ಹಾಗಾಗಿನೇ ಆ ಒಂದು ಡಾರ್ಕ್ ಸೈಡ್ ಆಫ್ ದಿ ಮೂನ್ನಲ್ಲಿ ಏನಿದೆ ಅನ್ನೋದನ್ನು ತಿಳಿದುಕೊಳ್ಳುವ ಕುತೂಹಲ ಎಲ್ಲರಿಗೂ ಇದೆ. ಮತ್ತೊಂದು ಕಡೆ ಚಂದ್ರನ ನಮಗೆ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಕಾಣೋದಕ್ಕೆ ಅದು ಕೂಡ ಒಂದು ಕಾರಣ. ವೀಕ್ಷಕರೇ, ಚಂದ್ರನ ಬಗ್ಗೆ ಅಧ್ಯಯನಗಳು ಆಗಾಗ ನಡೀತಾನೆ ಇರುತ್ತೆ. ಪ್ರಮುಖ ಪ್ರಬಲ ದೇಶಗಳು ನೌಕೆಯ ಮುಖಾಂತರ ರೋವರನ್ನು ಕಳಿಸಿ ಚಂದ್ರನ ಬಗ್ಗೆ ಇನ್ನಷ್ಟು ತಿಳಿಯೋದಕ್ಕೆ ಪ್ರಯತ್ನ ಪಡುತ್ತೆ. ಇನ್ನು ಚಂದ್ರನ ಮೇಲೆ ಮೊದಲ ಗಗನ ನೌಕೆಯನ್ನು ಕಳುಹಿಸಿದ ದೇಶ ಅಂದರೆ ಅದು ಸೋವಿಯತ್ ಒಕ್ಕೂಟ. ಮಾನವರಹಿತ ಲೂನಾ 2 ಗಗನ ನೌಕೆ 1959ರಲ್ಲಿ ಚಂದ್ರನಲ್ಲಿಗೆ ಹೋಗುತ್ತೆ. ಇದಾದ ನಂತರ ಚಂದ್ರನ ಮೇಲೆ ಮೊದಲ ಬಾರಿಗೆ ಮಾನವರನ್ನು ಕಳುಹಿಸಿದ ಕೀರ್ತಿ ಅಮೆರಿಕಾಗೆ ಸಲ್ಲುತ್ತೆ. 1969ರಲ್ಲಿ ಅಪೋಲೋ 11 ಮೂಲಕ 3 ಜನ ಗಗನಯಾತ್ರಿಗಳನ್ನು ಚಂದ್ರನ ಮೇಲೆ ಕಳುಹಿಸುತ್ತೆ. ಇದರಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಮೇಲೆ ಕಾಲಿಟ್ಟಂತಹ ಮೊದಲ ಮಾನವ ಎನಿಸಿಕೊಳ್ತಾರೆ. ಚಂದ್ರನ ಮೇಲೆ ಮೊದಲು ಮಾನವ ಕಾಲಿಟ್ಟು 63 ವರ್ಷಗಳು ಕಳೆದಿದೆ. ಆದರೆ ಚಂದ್ರನ ಡಾರ್ಕ್ ಸೈಡನ್ನು ಯಾರೂ ಕೂಡ ಸ್ವಲ್ಪವೂ ನೋಡಿಲ್ಲ. ಬಹಳಷ್ಟು ಸ್ಪೇಸ್ ಏಜೆನ್ಸಿಗಳು ರೋವರ್ ಮೆಷಿನ್ಗಳನ್ನು ಅಲ್ಲಿಗೆ ಕಳಿಸುತ್ತೆ. ಆದರೆ ಅವೆಲ್ಲವೂ ಕೂಡ ಫೇಲ್ ಆಗಿದ್ದಾವೆ. ಕೆಲವೊಂದಿಷ್ಟು ಮಿಷನ್ಗಳು ಸಕ್ಸಸ್ ಆದರೂ ಕೂಡ ಮನುಷ್ಯನಿಗೆ ಬೇಕಾದಷ್ಟು ಮಾಹಿತಿಗಳು ಸಿಕ್ಕಿಲ್ಲ. ಇನ್ನು ಕುತೂಹಲ ಮೂಡಿಸಿರುವಂತಹ ಮತ್ತೊಂದು ಭಾಗ ಅಂದರೆ ಅದು ಚಂದ್ರನ ದಕ್ಷಿಣ ಧ್ರುವ. 2019ರಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯಾದ ಇಸ್ರೋ ವಿಕ್ರಮ್ ಲ್ಯಾಂಡರನ್ನು ಚಂದ್ರನ ದಕ್ಷಿಣ ಧ್ರುವಕ್ಕೆ ಕಳುಹಿಸುತ್ತೆ. ಅದು ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಆಗೋಸ್ಟ್ರಲ್ಲಿ ಚಂದ್ರನ ಮೇಲ್ಮೈನಲ್ಲಿ ಕ್ರಾಶ್ ಆಗುತ್ತೆ. ಅದರ ಜೊತೆಗೆ ಇಸ್ರೋ ಜೊತೆಗಿನ ಸಂಪರ್ಕ ಕೂಡ ಕಟ್ಟಾಗುತ್ತೆ. ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ನಮ್ಮೆಲ್ರಿಗೂ ಒಂದು ಪ್ರಶ್ನೆ ಕಾಡುತ್ತೆ. ಹಾಗಾದರೆ ಈ ಒಂದು ಡಾರ್ಕ್ ಸೈಡ್ ಆಫ್ ದಿ ಮೂನ್ನಲ್ಲಿ ಏನಿರಬಹುದು? ಚಂದ್ರನ ಕುರಿತಾಗಿ ಇಷ್ಟೆಲ್ಲ ಮಿಷನ್ಗಳನ್ನು ಮಾಡಿದ ನಂತರ ವಿಜ್ಞಾನಿಗಳಿಗೂ ಕೂಡ ಒಂದು ವಿಷಯ ಅರ್ಥ ಆಗುತ್ತೆ. ಚಂದ್ರನ ಡಾರ್ಕ್ ಸೈಡ್ನಲ್ಲಿ ಒಂದು ರಹಸ್ಯ ಅಡಗಿದೆ. ಆ ಒಂದು ಪ್ರದೇಶದ ಸ್ಯಾಟಲೈಟ್ ಫೋಟೋಗಳನ್ನು ಗಮನಿಸಿದಾಗ ಅದರಲ್ಲೂ ಕೂಡ ಒಂದಷ್ಟು ಸುಳಿವು ಸಿಗುತ್ತೆ. ಚಂದ್ರನ ಕೆಳಭಾಗದಲ್ಲಿ ಮೆಟಾಲಿಕ್ ಸ್ಟ್ರಕ್ಚರ್ನಂತಹ ಆಕಾರ ಇದೆ. ಅಷ್ಟೇ ಅಲ್ಲ, ಸ್ಯಾಟಲೈಟ್ ತೆಗೆದಿರೋ ಈ ಒಂದು ಫೋಟೋದಲ್ಲಿ 2500 ಕಿಲೋಮೀಟರ್ ವರೆಗೆ ಚಂದ್ರನ ಮೇಲೆ ಒಂದು ಆಳವಾದ ಪ್ರದೇಶ ಕೂಡ ಕಾಣಿಸುತ್ತೆ. ಇದು ಚಂದ್ರನ ಮೇಲೆ ಅಷ್ಟೇ ಅಲ್ಲ, ಇಡೀ ಸೋಲಾರ್ ಸಿಸ್ಟಮ್ನಲ್ಲೇ ಅತಿದೊಡ್ಡ ಆಳವಾದ ಪ್ರದೇಶ. ಆ ಒಂದು ಸ್ಥಳದ ಸುತ್ತಲೂ ಗ್ರಾವಿಟಿಯಿಂದ ಕೂಡಿದ ಕೆಲವು ರಹಸ್ಯ ಪ್ರದೇಶಗಳು ಬದಲಾಗೋದು ಕೂಡ ಕಾಣಿಸುತ್ತೆ. ಚಂದ್ರನ ಡಾರ್ಕ್ ಸೈಡ್ ಅಥವಾ ಚಂದ್ರನ ಹಿಂಭಾಗದ ಮೊದಲ ಚಿತ್ರ ಇದಾಗಿದೆ. 1989 ಅಕ್ಟೋಬರ್ನಲ್ಲಿ ಸೋವಿಯತ್ ಯೂನಿಯನ್ ಕಳುಹಿಸಿದ ಲೂನಾರ್ 3 ಎಂಬ ಸ್ಪೇಸ್ ಕ್ರಾಫ್ಟ್ ತೆಗೆದಂತಹ ಚಿತ್ರ ಇದಾಗಿದೆ. ಲೂನಾರ್ 3 ಮಿಷನ್ ಏನಿದೆ ಅದು ಕಷ್ಟಕರವಾದಂತಹ ಯೋಜನೆ ಆಗಿದೆ. ಯಾಕಂದರೆ ಈ ಹಿಂದೆ ಕಳುಹಿಸಿದ್ದ 2 ಮಿಷನ್ಗಳು ಫೇಲ್ ಆಗಿರುತ್ತೆ. ಅಂದರೆ ಲೂನಾರ್ 1 ಹಾಗೆ 2 ಫೇಲ್ ಆಗಿತ್ತು. ಲೂನಾರ್ 3 ಮಾತ್ರ ಚಂದ್ರನ ವಿವಿಧ ಭಾಗಗಳಿಂದ 21 ಚಿತ್ರಗಳನ್ನು ತೆಗೆದು ಭೂಮಿಗೆ ಕಳುಹಿಸುತ್ತೆ. ಅದರ ಸಹಾಯದಿಂದ ಸೋವಿಯತ್ ಯೂನಿಯನ್ ವಿಜ್ಞಾನಿಗಳು ಚಂದ್ರನ ಡಾರ್ಕ್ ಸೈಡ್ ಬಗ್ಗೆ ಒಂದು ಪೂರ್ತಿ ಚಿತ್ರಣವನ್ನು ತಯಾರು ಮಾಡ್ತಾರೆ. ಅದೇ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂಥದ್ದು. ಈ ಒಂದು ಚಿತ್ರದ ಕ್ವಾಲಿಟಿ ಚೆನ್ನಾಗಿಲ್ಲ, ಆದರೂ ಕೂಡ ವಿಜ್ಞಾನಿಗಳಿಗೆ ಒಂದು ವಿಷಯ ಅರ್ಥ ಆಗುತ್ತೆ.
ಚಂದ್ರನ ಮೇಲೆ ಡಾರ್ಕ್ ಸೈಡ್ ಭಾಗದಲ್ಲಿ ಸಾವಿರಾರು ಆಳವಾದ ಕ್ರೇಟರ್ಸ್ ಇದೆ, ಅಂದ್ರೆ ಸಾವಿರಾರು ತಗ್ಗು ಪ್ರದೇಶಗಳು ಕಾಣಿಸುತ್ತೆ. ಆಗ ಮೊದಲ ಸಲ ಈ ಒಂದು ಚಿತ್ರವನ್ನು ನೋಡಿದ ವಿಜ್ಞಾನಿಗಳು ಚಂದ್ರನ ಡಾರ್ಕ್ ಸೈಡ್ ಭಾಗದಲ್ಲಿ 2500 ಕಿಲೋಮೀಟರ್ ವಿಶಾಲವಾದ ಒಂದು ಬಾವಿಯನ್ನು ನೋಡ್ತಾರೆ. ಅದರ ಆಳ ಸರಿಸುಮಾರು 13 ಕಿಲೋಮೀಟರ್ ಇರಬಹುದು ಅಂತ ಅಂದಾಜಿಸಲಾಗಿದೆ. ಆಗಿನ ವಿಜ್ಞಾನಿಗಳು ಇದೇ ಅತಿದೊಡ್ಡ ಬಾವಿ ಅಂತಲೂ ಕೂಡ ಹೇಳಿದ್ದಾರೆ. ಈಗಲೂ ಕೂಡ ಸೋಲಾರ್ ಸಿಸ್ಟಮ್ನಲ್ಲಿ ಅತಿ ಆಳವಾದ ಪ್ರದೇಶ ಇದಾಗಿದೆ. ಈ ಒಂದು ಆಳವಾದ ಪ್ರದೇಶ ಚಂದ್ರನ ದಕ್ಷಿಣ ಧ್ರುವದ ಹತ್ತಿರದಲ್ಲೇ ಇದೆ. ಲೂನಾರ್ 3 ಉಪಗ್ರಹವನ್ನು ಅಕ್ಟೋಬರ್ 4, 1989 ಲಾಂಚ್ ಮಾಡಲಾಯಿತು. ಪ್ರಪಂಚದಲ್ಲೇ ಚಂದ್ರನ ಡಾರ್ಕ್ ಸೈಡ್ನಲ್ಲಿ ಫೋಟೋ ತೆಗೆದಂತಹ ಮೊಟ್ಟ ಮೊದಲ ಉಪಗ್ರಹ ಇದಾಗಿದೆ. ಆ ಒಂದು ಸಮಯದಲ್ಲಿ ಅಡ್ವಾನ್ಸ್ ಕ್ಯಾಮರಾವನ್ನು ಈ ಒಂದು ಸ್ಯಾಟಲೈಟ್ನಲ್ಲಿ ಅಳವಡಿಸಿ ಲಾಂಚ್ ಮಾಡಲಾಗಿತ್ತು. ಈ ಸ್ಯಾಟಲೈಟ್ ತನ್ನ ಆರ್ಬಿಟ್ನಿಂದ ಚಂದ್ರನ ಮೇಲೆ ಹೋಗುವಾಗ ಲೋ ಲೈಟ್ ರಿಫ್ಲೆಕ್ಷನ್ ಕಾರಣದಿಂದ ಸನ್ಲೈಟ್ ಸಹಾಯದಿಂದ ಫೋಟೋಗಳನ್ನು ತೆಗೆದು ಅದನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ಗಳಾಗಿ ಬದಲಾಯಿಸಿ ಭೂಮಿಗೆ ಫೋಟೋಸ್ಗಳನ್ನು ಕಳುಹಿಸಿದೆ. ಈ ಮಿಷನ್ ಪೂರ್ತಿಯಾಗಿ 18 ದಿನ ನಡೆದಿದೆ. ಒಟ್ಟು 21 ಫೋಟೋಸ್ಗಳನ್ನು ತೆಗೆದು ಅವುಗಳನ್ನು ವಿಜ್ಞಾನಿಗಳು ಜೋಡಿಸಿ ಚಂದ್ರನ ಡಾರ್ಕ್ ಸೈಡ್ನ ರೂಪ ಹೀಗಿರುತ್ತೆ ಅಂತ ಪ್ರಪಂಚಕ್ಕೆ ಮೊದಲು ತೋರಿಸಿದರು. ಆದರೆ ಅದು ಚಂದ್ರನ ಹಿಂಭಾಗದ ಸಂಪೂರ್ಣ ಚಿತ್ರ ಆಗಿರುವುದಿಲ್ಲ, ಅದರ ಕೇವಲ 70% ಮಾತ್ರ ಫೋಟೋವನ್ನು ತೆಗೆಯಲು ಸಾಧ್ಯವಾಯಿತು. ಡಾರ್ಕ್ ಸೈಡ್ ಆಫ್ ದಿ ಮೂನ್ನ ಪೂರ್ತಿಯಾಗಿ ಫೋಟೋ ತೆಗೆಯೋದಕ್ಕೆ ಲೂನಾರ್ 3 ಮಿಷನ್ಗೂ ಕೂಡ ಸಾಧ್ಯವಾಗುವುದಿಲ್ಲ, ಯಾಕಂದರೆ ಆ ಒಂದು ಸಮಯದಲ್ಲಿ ಟೆಕ್ನಾಲಜಿ ಕೂಡ ಅಷ್ಟೊಂದು ಅಭಿವೃದ್ಧಿ ಆಗಿರಲಿಲ್ಲ. ಆದರೂ ಕೂಡ ಚಂದ್ರನ ಡಾರ್ಕ್ ಸೈಡ್ನಲ್ಲಿ ಆಳವಾದ ಕ್ರೇಟರ್ಸ್ ಇರುವುದನ್ನು ಕಂಡುಕೊಳ್ತಾರೆ. ಅಷ್ಟೇ ಅಲ್ಲ, ಅದರೊಳಗೆ ಮೆಟಾಲಿಕ್ ಸ್ಟ್ರಕ್ಚರ್ ಇರುವುದನ್ನು ಕಂಡುಕೊಳ್ತಾರೆ. ಇನ್ನು ಥರ್ಮಲ್ ಸ್ಕ್ರೀನಿಂಗ್ ಮುಖಾಂತರವಾಗಿ ಅಲ್ಲಿರುವ ಗ್ರಾವಿಟಿ ಬಗ್ಗೆಯೂ ಕೂಡ ತಿಳಿದುಕೊಳ್ತಾರೆ. ಆಗ ವಿಜ್ಞಾನಿಗಳಿಗೆ ಇನ್ನೊಂದು ವಿಷಯ ಅರ್ಥ ಆಗುತ್ತೆ. ಅಲ್ಲಿನ ಸಾಮಾನ್ಯ ಪ್ರದೇಶಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ಈ ಕ್ರಿಯೇಟರ್ಸ್ ಇರುವಂತಹ ಪ್ರದೇಶದಲ್ಲಿ ಗ್ರಾವಿಟಿ ಕಮ್ಮಿ ಇದೆ ಅನ್ನೋದನ್ನು ವಿಜ್ಞಾನಿಗಳು ಅರ್ಥ ಮಾಡಿಕೊಳ್ತಾರೆ. ಅಂದರೆ ಚಂದ್ರನ ಡಾರ್ಕ್ ಸೈಡ್ನಲ್ಲಿ ಏನೋ ಒಂದು ರಹಸ್ಯ ಇದೆ ಅನ್ನೋದು ವಿಜ್ಞಾನಿಗಳಿಗೆ ಅರ್ಥ ಆಗುತ್ತೆ. ಇದೇ ಒಂದು ಅಂಶವನ್ನು ಮುಂದಿಟ್ಕೊಂಡು ಚಂದ್ರನ ಮೇಲೆ ಗ್ರಾವಿಟಿ ಒಂದೊಂದು ಸ್ಥಳದಲ್ಲಿ ಒಂದೊಂದು ರೀತಿ ಇರುತ್ತೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಆದರೆ ಇಲ್ಲಿಯವರೆಗೆ ಇದಕ್ಕಿಂತ ವಿಶೇಷವಾದ ಯಾವ ವಿಷಯವನ್ನು ಕೂಡ ಚಂದ್ರನ ಬಗ್ಗೆ ತಿಳಿಯೋದಕ್ಕೆ ಸಾಧ್ಯವಾಗಿಲ್ಲ, ಯಾಕಂದರೆ ಇಷ್ಟು ದೂರದಿಂದ ಚಂದ್ರನ ಮೇಲೆ ರಿಸರ್ಚ್ ಮಾಡೋದು ಸ್ವಲ್ಪ ಕಷ್ಟವಾದ ಕೆಲಸನೇ ಸರಿ. ಮಾನವ ಕಳುಹಿಸಿದ ಸ್ಯಾಟಲೈಟ್ಗಳು ಚಂದ್ರನ ಸುತ್ತ ತಿರುಗುತ್ತಲೇ ಇದೆ. ಆದರೆ ಚಂದ್ರನ ಮೇಲಿರುವ ಮೆಟಾಲಿಕ್ ಸ್ಟ್ರಕ್ಚರ್ ಬಗ್ಗೆ ಆಗಲಿ ಅಲ್ಲಿರುವ ಕ್ರೇಟರ್ಸ್ಗಳ ಬಗ್ಗೆ ಆಗಲಿ ಇದಕ್ಕಿಂತ ಹೆಚ್ಚಿನ ವಿಷಯವನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ. ಆದರೆ ಚಂದ್ರನ ಈ ಒಂದು ರಹಸ್ಯವನ್ನು ತಿಳಿದುಕೊಳ್ಳೋದಕ್ಕೆ ಒಂದೇ ಒಂದು ಮಾರ್ಗ ಇದೆ. ಅದೇನಪ್ಪ ಅಂತ ಹೇಳಿದ್ರೆ ಚಂದ್ರನ ಡಾರ್ಕ್ ಸೈಡ್ನಿಂದ ಮಣ್ಣನ್ನು ತೆಗೆದುಕೊಂಡು ಬಂದು ಭೂಮಿಯ ಮೇಲೆ ಪರೀಕ್ಷೆ ಮಾಡೋದು. ಇದಕ್ಕಾಗಿ ವಿಜ್ಞಾನಿಗಳು ಪ್ರಯತ್ನವನ್ನು ಮಾಡ್ತಾಲೇ ಇದ್ದಾರೆ. ಆದರೆ ಅದಕ್ಕೆ ಮುಖ್ಯವಾಗಿ ಚಂದ್ರನ ಮತ್ತೊಂದು ಬದಿಗೆ ಅಥವಾ ಡಾರ್ಕ್ ಸೈಡ್ ಆಫ್ ದಿ ಮೂನ್ಗೆ ಯಾರನ್ನಾದರೂ ಕಳಿಸ್ಬೇಕು ಅಥವಾ ಪ್ರಜ್ಞಾನ್ ರೀತಿಯ ರೋವರ್ನಾದರೂ ಅಲ್ಲಿ ಇಳಿಸಬೇಕಾಗುತ್ತೆ. ನಂತರ ಅಲ್ಲಿನ ಮಣ್ಣನ್ನು ಶೇಖರಿಸಿ ಅದನ್ನು ಭೂಮಿಗೆ ವಾಪಸ್ಸು ತೆಗೆದುಕೊಂಡು ಬರಬೇಕು. ಇದೇ ವಿಷಯದ ಮೇಲೆ ನಾಸಾ ರಹಸ್ಯವಾಗಿ ಒಂದು ಮಿಷನನ್ನು ತಯಾರು ಮಾಡ್ತಾ ಇದೆ. ಇನ್ನು ಖಗೋಳ ಶಾಸ್ತ್ರಜ್ಞರ ಪ್ರಕಾರ ಕೆಲವು ಬಿಲಿಯನ್ ವರ್ಷಗಳ ಹಿಂದೆ ಭೂಮಿ ಚಂದ್ರ ಬೇರ್ಪಟ್ಟಾಗ ಒಂದು ಆಸ್ಟ್ರಾಯ್ಡ್ ಚಂದ್ರನನ್ನು ಡಿಕ್ಕಿ ಹೊಡೆದಿರುತ್ತೆ. ಈ ಒಂದು ಆಸ್ಟ್ರಾಯ್ಡ್ನ ಡಯಾಮೀಟರ್ 100 ಕಿಲೋಮೀಟರ್ ಇರಬಹುದು ಅಂತ ಅಂದಾಜಿಸಲಾಗಿದೆ. ಇದು ಚಂದ್ರನ ಮೇಲೆ ಡಿಕ್ಕಿ ಹೊಡೆದ ರಭಸಕ್ಕೆ ಚಂದ್ರನ ಮೇಲೆ ಅನೇಕ ಭೂಕಂಪನಗಳು ಏರ್ಪಟ್ಟಿರಬಹುದು. ಅದರಿಂದಲೇ ಚಂದ್ರನ ಮೇಲೆ ಲಾವಾ ಹೇರಳವಾಗಿ ಏರ್ಪಟ್ಟಿದೆ ಅಂತ ಊಹಿಸಲಾಗಿದೆ. ಬಹುಶಃ ಇದೇ ಕಾರಣದಿಂದಾಗಿ ಚಂದ್ರನ ಡಾರ್ಕ್ ಸೈಡ್ನಲ್ಲಿ 2500 ಕಿಲೋಮೀಟರ್ ವಿಶಾಲವಾದ ಕ್ರೇಟರ್ ಏರ್ಪಟ್ಟಿರಬಹುದು ಅನ್ನೋದನ್ನು ಕೂಡ ಅಂದಾಜಿಸಲಾಗಿದೆ. ಇನ್ನು ಇದರಲ್ಲಿ ಕಂಡುಬಂದಂತಹ ಮೆಟಾಲಿಕ್ ಸ್ಟ್ರಕ್ಚರ್ ಬಗ್ಗೆಯೂ ಕೂಡ ಶಾಸ್ತ್ರಜ್ಞರಿಗೆ ಒಂದು ಆಲೋಚನೆ ಇದೆ. ಅದು ಡಿಕ್ಕಿ ಹೊಡೆದ ಆಸ್ಟ್ರಾಯ್ಡ್ನ ಕೋರ್ ಆಗಿರಬಹುದು. ಇದೇ ಕಾರಣಕ್ಕಾಗಿ ಈ ಒಂದು ಕ್ರೇಟರ್ಸ್ ಏರ್ಪಟ್ಟಿರಬಹುದು. ಕೇವಲ ಅಷ್ಟೇ ಅಲ್ಲ, ಈ ಒಂದು ಆಸ್ಟ್ರಾಯ್ಡ್ ಎಷ್ಟು ಬಲಿಷ್ಠವಾಗಿ ಡಿಕ್ಕಿ ಹೊಡೆದಿತ್ತು ಅಂತಂದರೆ ಬಹುಶಃ ಆಸ್ಟ್ರಾಯ್ಡ್ನಲ್ಲಿರುವ ಲೋಹಗಳು ಚಂದ್ರನಲ್ಲಿ ಕೆಲವು ಕಿಲೋಮೀಟರ್ ಆಳದವರೆಗೆ ಬಿದ್ದಿರಬಹುದು. ಇನ್ನು ಶಾಸ್ತ್ರಜ್ಞರು ಹೇಳುವಂತಹ ಈ ಮಾತನ್ನು ನಂಬುವುದಕ್ಕೆ ಕೆಲವು ಉದಾಹರಣೆಗಳು ಕೂಡ ಇದೆ. ಐಟಿಕಾನ್ ಬೇಸಿನ್ ಮೇಲೆ ಮೆಟಾಲಿಕ್ ಸ್ಟ್ರಕ್ಚರ್ನಿಂದ ಏರ್ಪಟ್ಟ ಈ ಒಂದು ಕ್ರೇಟರ್ನ ನೋಡಿದ್ರೆ ಈ ವಿಷಯ ಅರ್ಥ ಆಗುತ್ತೆ. ಇನ್ನು ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯಾದ ಇಸ್ರೋ ಜುಲೈ 14, 2023 ಚಂದ್ರಯಾನ 3 ಮಿಷನನ್ನು ಲಾಂಚ್ ಮಾಡಿದೆ. ಇನ್ನು ನಾಸಾ 2030 ವೇಳೆಗೆ ಚಂದ್ರನ ಮೇಲೆ ಮೈನಿಂಗ್ ಮಾಡೋದಕ್ಕೆ ಹೊರಟಿದೆ. ಇಷ್ಟಕ್ಕೂ ಮಾನವ ಚಂದ್ರನ ಮೇಲೆ ಇಷ್ಟೊಂದು ಪರಿಶೋಧನೆ ಮಾಡ್ತಾ ಇರೋದಾದರೂ ಯಾಕೆ? ಅಲ್ಲಿ ಜೀವನ ಮಾಡಲು ಅನುಕೂಲಕರವಾದ ವಾತಾವರಣ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಯಾಕೆ ಇಷ್ಟೊಂದೆಲ್ಲ ಪ್ರಯತ್ನಗಳನ್ನು ಮಾಡ್ತಿದ್ದಾನೆ? ಈ ರೀತಿಯ ಪ್ರಶ್ನೆಗಳು ನಿಮ್ಮನ್ನು ಕೂಡ ಕಾಡ್ತಾ ಇರ್ಬೋದು. ಇದಕ್ಕೆ ಕಾರಣ ಕೂಡ ಇದೆ.
ಯಾಕಂದ್ರೆ ಭೂಮಿಯ ಮೇಲೆ ಜೀವಿಸುವಂತಹ ಪ್ರತಿಯೊಂದು ಜೀವಿ ಇರೋದಕ್ಕೆ ಏಕೈಕ ಕಾರಣ ಅಂತಂದ್ರೆ ಅದು ಚಂದ್ರ. ಅಂದ್ರೆ ಚಂದ್ರನಿಗಿಂತ ಮುಂಚೆ ಭೂಮಿ ಅನ್ಸ್ಟೇಬಲ್ ಆಗಿ ಭ್ರಮಣಿಯಲ್ಲಿ ಸುತ್ತುತ್ತಾ ಇರುತ್ತೆ. ಭೂಮಿ ಮೇಲೆ ಬೀಳುವ ಸೂರ್ಯನ ಕಿರಣಗಳು ಕೂಡ ಸ್ಟೇಬಲ್ ಆಗಿ ಇರುವುದಿಲ್ಲ. ಆನಂತರ ಮಾರ್ಸ್ನಿಂದ ಡಿಕ್ಕಿ ಹೊಡೆದ ಆಸ್ಟ್ರಾಯ್ಡ್ನ ಕಾರಣದಿಂದ ಭೂಮಿಯು ಒಂದು ಕಡೆ ಒಡೆದಂತೆ ಇರುತ್ತೆ. ಸ್ವಲ್ಪ ಸಮಯದ ನಂತರ ಭೂಮಿ ಮತ್ತೆ ಆರ್ಬಿಟ್ನಲ್ಲಿ ತಿರುಗೋದಕ್ಕೆ ಶುರು ಮಾಡುತ್ತೆ. ಬಹಳ ಸಮಯದವರೆಗೆ ಭೂಮಿಯ ಸುತ್ತಲೂ ಕೂಡ ಶನಿಗ್ರಹದಂತೆ ರಿಂಗ್ ಒಂದು ಏರ್ಪಟ್ಟಿರುತ್ತೆ. ಆದರೆ ಅದು ಹೆಚ್ಚು ಕಾಲ ಇರುವುದಿಲ್ಲ. ಅದಾಗಿ ಹಲವು ವರ್ಷಗಳ ನಂತರ ಗ್ರಾವಿಟಿ ಕಾರಣದಿಂದಾಗಿ ಭೂಮಿ ಸೆಲೆಸ್ಟಿಯಲ್ ಬಾಡಿ ರೀತಿ ಆಗಿರುತ್ತೆ. ಅದಾಗಿ ಎಷ್ಟೋ ಕೋಟಿ ವರ್ಷಗಳ ನಂತರ ಚಂದ್ರನ ಗ್ರಾವಿಟಿಗೆ ಸಮನಾಗಿ ಭೂಮಿ ಕೂಡ ಸುತ್ತಲು ಪ್ರಾರಂಭಿಸುತ್ತೆ. ಇದೇ ಒಂದು ರೊಟೇಷನ್ನ ಕಾರಣದಿಂದಾಗಿ ಭೂಮಿಯಲ್ಲಿ ಋತುಗಳು ಏರ್ಪಡುತ್ತೆ. ಹಾಗೆಯೇ ಜೀವಿಗಳ ಉಗಮ ಕೂಡ ಆಗ್ತಾ ಹೋಗುತ್ತೆ. ಅಂದರೆ ಭೂಮಿಯ ಮೇಲೆ ಪ್ರತಿಯೊಂದು ಜೀವಿ ಜೀವಿಸುವುದಕ್ಕೆ ಚಂದ್ರನೇ ಪ್ರಧಾನ ಕಾರಣವಾಗಿದ್ದಾನೆ. ಅದರಿಂದಲೇ ಚಂದ್ರನ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯ ಆಗಿದೆ. ಹಾಗಾಗಿನೇ ಎಲ್ಲ ದೇಶಗಳು ಕೂಡ ಚಂದ್ರನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಇಷ್ಟೊಂದು ಹಾತೊರಿತಿದೆ. ಒಟ್ಟಾರೆಯಾಗಿ ಭೂಮಿಯ ಮೇಲಿಂದ ಚಂದ್ರ ಶಾಂತ ಸ್ವರೂಪಿಯಾಗಿ ಕಂಡರೂ ಕೂಡ ತನ್ನೊಳಗೆ ಸಾಕಷ್ಟು ರಹಸ್ಯಗಳನ್ನು ಅಡಗಿಸಿಟ್ಟುಕೊಂಡಿದ್ದಾನೆ. ಇದೇ ರಹಸ್ಯವನ್ನು ತಿಳಿದುಕೊಳ್ಳೋದಕ್ಕೆ ಸಾಕಷ್ಟು ವರ್ಷಗಳಿಂದ ಮಾನವ ಪ್ರಯತ್ನ ಪಡ್ತಲೇ ಇದ್ದಾನೆ. ಇಂದಿಗೂ ಕೂಡ ಪ್ರಯತ್ನಿಸುತ್ತಿದ್ದಾರೆ ಕೂಡ. ಹಾಗಾದರೆ ವೀಕ್ಷಕರೇ, ಚಂದ್ರನ ರಹಸ್ಯದ ಬಗ್ಗೆ ನೀವೇನಂತೀರಾ? ಈ ಒಂದು ಮಾಹಿತಿ ನಿಮಗೆ ಹೇಗನ್ನಿಸ್ತು? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟವಾಗಿದ್ದಲ್ಲಿ ತಪ್ಪದೆ ಮರೆಯದೆ ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ಇದೇ ರೀತಿಯ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.